ನೋಡಿ, ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಆ ಲೈನಲ್ಲಿ ಇಲ್ಲ. ನಾನು ಅಲ್ಲಿ ನಿಜವಾಗ್ಲೂ ನಿನ್ನೆ ಕೇಳಿ ನೋಡ್ಬಿಟ್ಟು ಮೈಸೂರಿನವನು ಮೈಸೂರಿನವನು ಅಂತಾರೆ ನನಗೆ. ಅದು ಏನು ಗೊತ್ತಿಲ್ಲ ನನಗೆ, ಮೈಸೂರಲ್ಲಿ ಇದ್ದರೂ ನನಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಅಮೂಲು ನಂದಿನಿ ಈಗಾಗಲೇ ಸಹಕಾರ ಸಚಿವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಸಹಕಾರ ಸಚಿವರೇ ಕೊಟ್ಟಿದ್ದಾರೆ. ಆದ್ದರಿಂದ ಅದು ಯಾವುದೇ ಕಾರಣಕ್ಕೂ ಆಗಲ್ಲ, ಆಗಕ್ಕೆ ಬಿಡೋದು ಇಲ್ಲ. ನೋಡಪ್ಪ, ಎಚ್ ಡಿ ಕೋಟೆದು ನೀವು ನೋಡಿದ್ದೀರಿ, ನಾನು ಸಾರಾ ಮಹೇಶ್ ಮಹಾದೇವ್ ಅಶ್ವಿನ್ ಮಂಜೇಗೌಡ ನರಸಿಂಹಸ್ವಾಮಿ ಜಿಲ್ಲಾಧ್ಯಕ್ಷರು ತಾಲೂಕು ಘಟಕದ ಅಧ್ಯಕ್ಷರು ನಮ್ಮ ಗಂಗಾಧರ್ ಗೌಡ ಯುವಜಾಂತಾಳದ ಅಧ್ಯಕ್ಷ ಜಿಲ್ಲೆ ಸರ್ವಾನುಮತದಿಂದ ಜಯಪ್ರಕಾಶ್ ಅವರು ಒಂದೇ ಹೆಸರನ್ನ ನಾವು ಕಳಿಸಿದ್ದೀವಿ. ಅದೊಂದೇ ಹೆಸರು ಬಿಟ್ಟರೆ ಪಾರ್ಟಿನಲ್ಲಿ ಇನ್ನೊಂದು ಹೆಸರು ಇಲ್ಲ. ಇದನ್ನೇ ಮಾಡಬೇಕು ಅಂತೇಳಿ ದೇವೇಗೌಡರು ಕುಮಾರಸ್ವಾಮಿಯವ್ರಿಗೆ ಮೊನ್ನೆ ಬಂದಾಗಲೂ ಕೂಡ ನಾವೆಲ್ಲರೂ ಒಟ್ಟಾಗಿ ಹೇಳಿದ್ದೀವಿ. ಒಂದು ಅವ್ರು ಹೇಳಿದ್ರಲ್ಲ 15 ತಾರೀಕು ಆದಮೇಲೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು, 15 ತಾರೀಕು ಆದಮೇಲೆ ಅನೌನ್ಸ್ ಮಾಡ್ತಾರೆ. ಜಿಲ್ಲೆಯಲ್ಲಿ ನೋಡಪ್ಪ, ಗೆಲ್ಲೋರು ಮುಖ್ಯ ಪಕ್ಷಕ್ಕೆ ಭಾಳ ಜನ ಮಾಡ್ತಾರೆ. ಅವ್ರು ಮಾಡ್ತಾ ಅಂದ್ಬಿಟ್ಟು ಅವ್ನಿಗೆ ಕೊಟ್ಟರೆ ಮತ್ತೆ ಸರ್ಕಾರ ಎಲ್ಲಿ ಬರ್ತದೆ? ಒಂದು ಪಕ್ಷದ್ದು ಅಷ್ಟು ಎಷ್ಟು ಮುಖ್ಯವೋ ಗೆಲ್ಲೋದು ಅಷ್ಟೇ ಮುಖ್ಯ ಅಲ್ಲ, ಗೆಲ್ಲೋ ಅಭ್ಯರ್ಥಿನೇ ಮುಖ್ಯ. ಅಷ್ಟು ಸೀಟ್ ಗೆದ್ದರೆ ತಾನೇ ಸರ್ಕಾರ ಬರೋದೇನಪ್ಪ? ಯಾರು ದೇವೇಗೌಡರು ಅವತ್ತೇ ಹೇಳ್ಬಿಟ್ರಲ್ಲ ಚಾಮುಂಡಿ ಬೆಟ್ಟದ ಮೇಲೆ, ದೇವೇಗೌಡರು ಉತ್ತರ ಕೊಟ್ರಲ್ಲ ಅವತ್ತು, ದೇವೇಗೌಡರು ಉತ್ತರ ಕೊಡಲಿ ಚಾಮುಂಡಿ ಬೆಟ್ಟದ ಮೇಲೆ, ಮತ್ತೆ ನಾನೇ ಕೊಡ್ಬೇಕು ಅದಕ್ಕೆ. ಅದೇ ಒಂದು ನಿಮಿಷ, ಅದೇನ ಇಲ್ಲ ಹೋಗೇ ಇಲ್ವಲ್ಲ. ಈಗ ನೋಡಪ್ಪ, ನಾನು ಆಗಲೇ ಹೇಳಿದೆ ಜಿ ಟಿ ದೇವೇಗೌಡರು ಯಾರನ್ನು ಬೆಳೆಸಲ್ಲ ಅಂತ. ಈಗ ನೋಡಿ ಎಷ್ಟೆತ್ತರಕ್ಕೆ ಬೆಳೆದವ್ರೆ, ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿ ಟಿಕೆಟ್ ಕೊಡ್ತಾ ಇದ್ದಾರೆ ಅಂದರೆ ಟಿಕೆಟ್ ತಗೋತೀವಿ ನಾವು ಹೋಗ್ತೀವಿ ಅಂತ ಹೋಗಿರುವಾಗ ಯಾರು ಹೇಳಿದ್ರೆ ತಾನೆ ಕೇಳ್ತಾರೆ. ಈಗ ಅವರು ಒಬ್ರು ಆಗಬೇಕಲ್ಲ, ಆ ಮಟ್ಟಕ್ಕೆ ನಾನು ತಗೊಂಡೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಬೇರೆ ಯಾವಾಗಲೂ ಜಿ ಟಿ ದೇವೇಗೌಡ ಸುತ್ತ ಬೆಳೆಸದೆ ಅವ್ರು ಅಲ್ಲಿಗೆ ಹೋಗೋದೆ. ಅದೀಗಲೇ ಏನು ಹೇಳೋಕ್ಕಾಗಲ್ಲ, ಇನ್ನೂ ಅವ್ರು ಡಿಕ್ಲೇರ್ ಮಾಡಿಲ್ಲ ಯಾರು, ಬಿ ಜೆ ಪಿ ಕಾಂಗ್ರೆಸ್ಸಿಂದ ಯಾರು ಡಿಕ್ಲೇರ್ ಮಾಡಿಲ್ಲ. ಓಕೆ, ಒಳ್ಳೆಯದಲ್ಲ ಎಲ್ಲರೂ.